आवत्तु निवेब्रु मद्वे आगतीनि अंत होदाग एल्लरु तडेद्रु नानु तडदे आदरे निम्मिब्बर प्रीति के सपोर्ट आगि निंतिद्दु इदे सत्य अवरु आवत्तु निंतु निम्मिब्बर मद्वे माडिसिद्दक्के इवत्तु नीनु ई मने सोसे आगिरोदु आवत्तु कोर्ट अल्लि ನಿನಗೆ ಶಿಕ್ಷೆ ಆಗುತ್ತೆ ಅಂತ ಅಂದಾಗ ನಿನ್ನ ಮೇಲೆ ಆರೋಪನ ಅವರು ತಗೊಂಡ್ರು ನೋಡು ಇದೇ ಸತ್ಯ ನಿನ್ನ ನಾನು ನಿಂತ್ಕೊಂಡಿಲ್ವೇ ಅವರು ಸ್ವಂತ ಮಗಳು ಅನ್ಕೊಂಡಿದ್ದಾರೆ ಅಷ್ಟು ಪ್ರೀತಿ ಅಷ್ಟು ಅಭಿಮಾನ बड़बड़ी को लपया ना ओडती दूटी ನನ್ನ ಆಫೀಸ್ ಇರೋದು ಈ ಕಡೆ ಸಂಜೆ ಮನೆಯಲ್ಲಿ ಸಿಗುಮ ನಿಂತ್ಕೊಳ್ಳ ಲೇ ಮಗ ನೀನು ಡ್ಯೂಟಿ ಮಾಡ್ಬರಕಣ್ಣ ಆಫೀಸರ್ ಗೆ ನಾನು ಹೇಳ್ತೀನಿ ಬೇರೆ ಕಡೆ ಡ್ಯೂಟಿ ಹಾಕ್ಬಿಡ್ತಾರೆ ಫೋನ್ ಮಾಡ್ತೀನಿ ಇರು ಆಗ್ಲಪ್ಪಯ್ಯ ಕೆಲಸ ಮಾಡೋರಿಗೆ ಇಲ್ಲಾದ್ರೇನೋ ನಾನು ಅದೇ ಆಫೀಸ್ ನ ಕೆಲಸ ಮಾಡ್ತೀನಿ ಏನು ಚೆನ್ನಾಗಿರ್ತಿದೆ ಮಗ ನಿನ್ನೆ ಗಂಟ ಯಜಮಾನ ಆಗಿದೆ ಸೆಕ್ಯೂರಿಟಿ ಆಯ್ತಾ ಬೇಡ ಕಣ್ಣ ಅದರಾಗ ಏನೈತಲಾ ಸೆಕ್ಯೂರಿಟಿ ಆಗಿದೆ ದಿಟ ಅಂದಮೇಲೆ ಕೆಲಸ ಇಲ್ಲಾದ್ರೇನೋ ನಿನಗೆ ಗೊತ್ತಾಗಕ್ಕಿಲ್ಲ ಕಣ್ಣ ನೋಡಿ ಜನ ಅತ್ತಾರ್ತರ ಮಾತಾಡ್ತಾರೆ ಕಣ್ಣ ಲೇ ಅಪ್ಪಯ್ಯ ನೀನು ಈಗ ತಾನೇ ಹೇಳ್ದಲ್ಲ ಯಾರು ಏನೇ ಅಂದ್ರು ಮನಸ್ಸಿಗೆ ಹಚ್ಕೋಬೇಡ ಅಂತ ಹೇಳೋದು ಸ್ವಲ್ಪ ಇರೋದ್ ಕಷ್ಟ ನಂಗೆ ಗೊತ್ತು ಕಣ್ಣ ನಮ್ಮೋರು ಅನ್ಸ್ಕೊಂಡವ್ರೆ ಅಂದಾಗ ಮಾಡಿದಾಗ ಅರಸ್ಕೊಂಡಿದ್ದೀನಿ ಇನ್ನ ಯಾರೋ ಏನೋ ಅಂದ್ರು ಅಂತ ನಾನು ಕಿವಿ ಮೇಲೆ ಹಾಕೊಂಡೆನಾ ಲೇ ನಾನು ಆಫೀಸರ್ ತಾ ಫೋನ್ ಮಾಡ್ತೀನಿ ಬೇರೆ ಕಡೆ ಡ್ಯೂಟಿ ಹಾಕ್ಬಿಡ್ತಾರೆ ಚೆಂಡ ಅಂತ ಗೊತ್ತಿದ್ಮೇಕೆ ಯಾಕಲ ಮೈನ್ಯಾ ಕಾಕೋಬೇಕು ಲೇ ಅಪ್ಪಯ್ಯ ಈಗ ತಾನೇ ಡ್ಯೂಟಿಗೆ ಸೇರಿನಿ ನಂಗೆ ಇಲ್ಲ ಬೇಡ ಆಲ್ ಕೊಡಿ ಅಂದ್ರೆ ನನ್ನ ಬಗ್ಗೆ ಏನು ಅನ್ಕೊಂಡಾರೋ ಯಾರು ಏನಾರ ಅನ್ಕೊಳ್ಳಿ ಕಳ್ಳ ನಾನು ಮಾತ್ರ ನಿನ್ನ ಸುಚಿಲ್ಲಡನ್ನು ಆಫೀಸ್ ಬಾಗಿಲ ಕೈಯಕ್ಕೆ ಬಿಡಕ್ಕಿಲ್ಲ ರಾತ್ರಿ ಕಳೆದ ಬೆಳಗ್ಗೆ ಆಗೋದ್ರಾಗೆ ಮಾಲಿಕ ಆಗಿದ್ದವನು ಮಾಲಿ ಆಗೋದಂತರ್ ಕಳ್ಳ ಮಾಲಿ ಆಗೋದಂತರ್ ಲಪ್ಪಯ್ಯ ಎಷ್ಟೋ ದುಡ್ಡಿದ್ದವರು ಅಧಿಕಾರ ಇದ್ದವರು ಜೈಲಾಗವರೆ ನಾ ಮಾಡೋ ಕೆಲಸ ಅವಮಾನವೇ ನೋಡು ಅವೆಲ್ಲ ಗೊತ್ತಿಲ್ಲ ನಿನಗೆ ಈ ಕೆಲಸ ಬೇಡ ಹೋಗು ಯಾವ್ದಾರ ಡ್ರೈವರ್ ಕೆಲಸ ಹುಡುಕೋ ಒಟ್ಟಾಗಲ್ಲ ನೀನು ನಿನಗೆ ಹೆಂಗ್ಲ ಹೇಳಿ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂತ ನೆನ್ಸ್ಕೊಳಕ್ ವಾಯ್ಕಿಲ್ಲ ಕಣ್ಣ ಅಯ್ಯೋ ದೇವ್ರೆ ನನ್ ಶತ್ರುಗುನು ಇಂಥ ಕಷ್ಟ ಕೊಡ್ಬಿಡಪ್ಪ ನೋಡ್ಲ ಮಗ ನೀನ್ ಹಂಗೂ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರೆ ನನ್ ಮ್ಯಾಗ ಆಣೆ ಕಣ್ಣ ನೀ ಕೆಲ್ಸಕ್ಕೆ ಹೋಗ್ಕೂಡ್ದು ಆಯ್ತು ನಾನು ಆ ಕೆಲಸಕ್ಕೆ ಹೋಗಕ್ಕಿಲ್ಲ ಆದ್ರೆ ಒಂದು ಮಾತು ಕೇಳ್ತೀನಿ ನೀ ನನ್ನ ಸಾಕಿದೆ ದಿಟ್ಟವಾದ್ರೆ ನನ್ನ ಮೇಲೆ ಪಿರುತಿ ಇಲ್ಲ ಅಂತ ಒಂದು ಕಿತ ಹೇಳ್ಬಿಡು
ಮ್ಯಾಕ್ಲ ಹೆಂಗ್ ಮಾತಾಡಿಯೇ ನಿನ್ ಮ್ಯಾಕ್ ಪುರೂತಿ ದೊಕ್ಕೆ ಕಡ್ಲ ಆಣೆ ಮಡಿದು ನಾನು ಈಗ ಎಲ್ರು ಇವನ್ ಹೇಳಿ ಕೆಲ್ಸಕ್ಕೆ ಬಾರ್ದ ಇರೋನು ಎಂ ಡಿ ಆಗಕ್ಕೂ ನಾಲಾಯಕ್ಕು ಅಂತ ಒದ್ದೋಡ್ಸವ್ರೆ ಸೆಕ್ಯೂರಿಟಿ ಗಾರ್ಡ್ ಆಗಕ್ಕೂ ಯೋಗ್ಯತೆ ಇಲ್ಲ ಅಂತಾರ ಕಣಪ್ಪಯ್ಯ ಪರವಾಗಿಲ್ವಾ ಹಾಗ ಅನ್ನಿಸ್ಕೊಂಡು ಇಲ್ಲ ಅಂದ ನೋಡು ಹಾಕಿರೋ ಹಣನ ಹಿಂದಕ್ಕೆ ತಕ್ಕಳ್ಳಪ್ಪಯ್ಯ ಒಂದು ಕೆಲಸದಿಂದ ತೆಗೆದವ್ರೆ ಇದೇ ಕೆಲಸದಲ್ಲಿ ನಾನಿದ್ದು ಸಾಧಿಸ್ ತೋರಿಸ್ತೀನಿ ಈ ಸತ್ಯ ಎಂಥದಕ್ಕೂ ಬಗ್ಗದಿಲ್ಲ ಹಿಡಿದ ಕೆಲಸ ಪೂರೈಸೆ ಪೂರೈಸೆ ಅಂತ ಅವ್ರಿಗೂ ಗೊತ್ತಾಗ್ಲಿ ಕಳಿಸ್ಕೊಡ್ಲಪ್ಪಯ್ಯ ಆಯ್ತು ಕಣ್ಣ ಮಗ ಹೋಗ್ಲಾ ನಿನ್ ಡ್ಯೂಟಿಗೆ ಹೋಗ್ಲಾ ಸಂತೋಷ ಸೂಟ್ ಹಾಕೋತೀನಿ ಬಾಯಲ್ಲ ಹಾಕೋತೀರಾ ಪ್ರತಾಪ್ ಕೈಯಲ್ಲಿ ತಾನೆ ನೀವು ಆಫೀಸ್ಗೆ ಹೋದ್ಮೇಲೆ ಹೊಟ್ಟೆಗಡೆ ಗಮನನೇ ಕೊಡಲ್ಲ ಇಲ್ಲಿ ಗಟ್ಟಿಯಾಗಿ ತಿಂದ್ರೆ ಅಲ್ಲಿ ಗಟ್ಟಿಯಾಗಿ ಕೆಲಸ ಮಾಡ್ಬೋದು ಪ್ಲೀಸ್ ನನ್ನ ಬಿಟ್ಬಿಡು ಪ್ಲೀಸ್ ಪ್ರತಾಪ್ ಇಷ್ಟೆಲ್ಲ ತಿನ್ಕೊಂಡು ಹೋಗ್ಬಿಟ್ರೆ ನಾನು ಆಫೀಸಲ್ಲಿ ನಿದ್ದೆ ಮಾಡ್ಬಿಡ್ತೀನಿ ಅಷ್ಟೇ ನಿದ್ದೆನು ಮಾಡಲ್ಲ ಏನು ಮಾಡಲ್ಲ ಮಾಡಿ ನನಗೆ ಆಗ್ತಲ್ಲ ಪ್ಲೀಸ್ ಬಿಟ್ಬಿಡು ತುಂಬಾ ತಿನ್ಕೊಂಡೆ ನೀವು ಆಫೀಸ್ಗೆ ಹೋಗ್ಬೇಕಷ್ಟೇ ಪ್ಲೀಸ್ ಪ್ಲೀಸ್ ಪ್ರತಾಪ್ ಪ್ಲೀಸ್ ತಿನ್ನಕ್ ಆಗಲ್ಲ ನನಗೆ ತಿನ್ಬೇಕು ನೀವು ತಿನ್ನಕ್ ಆಗಲ್ಲ ಅಂತ ಹೇಳ್ತಾರೆ ತಿನ್ಬೇಕು ನೀವು ತಗೊಳ್ಳಿ ಅಪ್ಪ ಬಂದೆ ಸರಿ ಹೊರಡೋಣ ಫಸ್ಟ್ ಡಿಸಿಪ್ಲಿನ್ ಪಂಕ್ಚುಯಾಲಿಟಿ ಯಾವುದೇ ಕಾರಣಕ್ಕೂ ಆಫೀಸಿಗೆ ಲೇಟ್ ಆಗಿ ಹೋಗ್ಬಾರ್ದು ಬೇಕಾದ್ರೆ ಅರ್ಧ ಗಂಟೆ ಮುಂಚೆ ಇಲ್ಲಿಂದ ಹೊರಡು ಅಫ್ಕೋರ್ಸ್ ನಾನು ಯಾವಾಗ್ಲೂ ಪಂಕ್ಚುಯಲ್ ಅಲ್ವಾ ಗುಡ್ ಹೊರಡೋಣ ಅಪ್ಪ ಒಂದು ನಿಮಿಷ God bless you. ನೀವು ನಿಮ್ಮ ಆಶೀರ್ವಾದ ಎರಡು ನನ್ನ ಜೊತೆ ಇದ್ರೆ ನಮ್ಮ ಕಂಪ್ನಿನ ಇಂಡಿಯಾದಲ್ಲೇ ನಂಬರ್ ಒನ್ ಕಂಪ್ನಿ ಆಗಿ ಬೆಳೆಸ್ತೀನಿ ನಾನು ನಿನ್ಗೆ ಯಾವಾಗ್ಲೂ ಆಸರಿಯಾಗಿ ನಿಲ್ತೀನಿ ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗ್ಲೂ ಇರುತ್ತೆ ಥ್ಯಾಂಕ್ ಯು ಡ್ಯಾಡ್ Thank you.
ಫ್ರೆಂಡ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಬುದ್ಧಿ. ಬನ್ನಿ ಸರ್, ನಮಸ್ಕಾರ, ಒಳಗ್ ಬನ್ನಿ. ಇದೇನ್ ಲೀಲು, ಎಲ್ಲಾದ್ರೂ ಇಂಟರ್ವ್ಯೂಗೆ ಹೋಗ್ತಿದ್ಯಾ? ನಮಸ್ಕಾರ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಸೆಕ್ಯೂರಿಟಿ ಕೆಲಸ ಮಾಡೋರು ಹೇಗೆಲ್ಲ ನಮಸ್ಕಾರ ಮಾಡ್ತಾರೆ ಅಂತ ಮಾಡಿ ನೋಡ್ತಿದ್ದೆ. ಹೇಗಿದೆ ನನ್ನ ಇಮ್ಯಾಜಿನೇಷನ್? ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಸಿನಿಮಾಗೆ ಕತೆ ಬರೀಬಹುದು. ನೀ ಹೇಳಿದ್ದು ಹೇಳಿದ್ದು ನೋಡಿ ಅಕ್ಕ, ನಿನ್ ಬಯಕೆಗಳು ಈಡೇರ್ಲಿ ಅಂತ ಅಶ್ವಿನಿ ದೇವತೆಗಳು ಆಶೀರ್ವಾದನೆ ಮಾಡ್ಬಿಟ್ರು. ಅಂದ್ರೆ ಈಗಾಗಿದಾರಲ್ಲ ಸೆಕ್ಯೂರಿಟಿ ಗಾರ್ಡ್ ನಿಮ್ಮ ಪತಿ ಸತ್ಯ ಅವರು, ಅಂದ್ರೆ ನಮ್ಮ ಕಂಪನಿಯ XMD ಈಗ ನಮ್ಮ ಕಂಪನಿಗೆ ಸೆಕ್ಯೂರಿಟಿ ಗಾರ್ಡ್. ಆಮೇಲೆ ಏನ್ ಗೊತ್ತಾ, ಪ್ರತಾಪ್ ಮತ್ತೆ ಮಾವ ಆಫೀಸ್ ಕಾರಲ್ಲಿ ಹೋದ್ರ ಅವ್ರು ಕಾರ್ ಡೋರ್ ಓಪನ್ ಮಾಡಿದ್ ಯಾರು ಗೊತ್ತಾ? ನಮ್ ಕಂಪನಿಯ ಮಾಜಿ MD ಸತ್ಯ ಅವರು. ಕಾರ್ ಡೋರ್ ಓಪನ್ ಮಾಡಿ ಸೆಲ್ಯೂಟ್ ಮಾಡಿ ನಿಂತರಂತೆ. ಪಾಪ ಅಕ್ಕ, ನೀನು ಈ ಮನೆಗೆ ಯಜಮಾನಿ ಆಗ್ತೀಯಾ ಅಂತ ಅಂದ್ಕೊಂಡಿದ್ದೆ. ನಿನ್ನ ಗಂಡ ಈ ಮನೆಗೆ ಹಿರಿ ಮಗ, ಈ ಮನೆಗೆ ಈ ಆಸ್ತಿಗೆ ಒಡೆಯ ಆಗ್ತೇನೆ ಅಂತ ನೀನ್ ಅನ್ಕೊಂಡಿದ್ದೆ. ಆದ್ರೆ ಆಗಿದ್ದೇನು, ಒಬ್ಬ ಸೆಕ್ಯೂರಿಟಿ ಗಾರ್ಡ್. ನೀನು ಟ್ಯಾಕ್ಸಿ ಡ್ರೈವರ್ ಹೆಂಡತಿ ಆಗಿದ್ದೋಳು, ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹೆಂಡತಿ ಆಗ್ಬಿಟ್ಟಿಯಲ್ಲ. ಪರವಾಗಿಲ್ಲ, ತಮ್ಮ ಯೋಗ್ಯತೆಯಲ್ಲೇ ತಾವೇ ಕಷ್ಟಪಟ್ಟು ದುಡಿಯೋ ಶ್ರಮಜೀವಿ ನನ್ನ ಗಂಡ. ಹೊರಗಡೆ ದುಡಿಯೋ ಆಳಾದ್ರೂ ಮನೆಯಲ್ಲಿ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಅರಸ ನನ್ನ ಗಂಡ. ಸಾಕಿದ ತಂದೆ ತಾಯಿ ಮೈಮುರಿದು ದುಡಿಯೋ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನನ್ನ ಗಂಡಂಗೆ. ಕಟ್ಕೊಂಡವ್ರನ್ನ ದೂರ ಮಾಡಿ ಅವ್ರ ಆಸ್ತಿಲಿ ಬಾಡಿಗೆ ಶೋಕಿ ಮಾಡ್ಕೊಂಡು ಬೆಳೆದವರಲ್ಲ ನನ್ನ ಗಂಡ. ಎಲ್ಲಾನೂ ಕೈತಪ್ಪ ಹೋದ್ರೂ ನನ್ನನ್ನ ಸಾಕೋ ತಾಕತ್ತಿದೆ ನನ್ನ ಗಂಡನಿಗೆ. ಅಂಥವನನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಕಣೆ. ಹಲೋ, ಎಲ್ಲಿದ್ದೀರಾ ಸತ್ಯ? ಡ್ಯೂಟಿನಾಗಿದ್ದೀನಿ. ಯಾಕೆ? ಅದೇ, ಎಲ್ಲಿ? ಮಾವನ ಆಫೀಸಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ? ಹೌದು ಸಾವಿತ್ರಿ, ಇದೇ ಆಫೀಸ್ನಾಗ MD ಆಗಿದ್ದೆ, ಈಗ ಸೆಕ್ಯೂರಿಟಿ ಗಾರ್ಡ್ ಆಗಿವ್ನಿ. ನಂಗೇನಿದೆ ದೊಡ್ಡ ವಿಚಾರ ಅಲ್ಲ, ಆದ್ರೆ ದಯವಿಟ್ಟು ನೀನ್ ಮಾತ್ರ, ನಿನಗೆ ಅವಮಾನ ಆಯ್ತದೆ, ವಾಪಸ್ ಬಂದೋಡಿ ಅಂತ ಮಾತ್ರ ಹೇಳ್ಬೇಡ. ಖಂಡಿತ ಹೇಳಲ್ಲ. ಕೆಲ್ಸ ಮಾಡಕ್ ಯಾಕ್ರಿ ಅವಮಾನ ಪಡಬೇಕು? ನೀವೇನ್ ಮೋಸ ಮಾಡ್ತಿದ್ದೀರಾ ಅಥವಾ ಕಳ್ತನ ಮಾಡ್ತಿದ್ದೀರಾ? ಕೆಲ್ಸ ತಾನೇ ಮಾಡ್ತಾ ಇರೋದು, ಅದಕ್ಕೆ ಯಾಕೆ ಅವಮಾನ ಪಡ್ಬೇಕು? MD ಕೆಲ್ಸಾನು ಒಂದ್ ಕೆಲ್ಸಾನೆ, ಸೆಕ್ಯೂರಿಟಿ ಕೆಲ್ಸಾನು ಒಂದ್ ಕೆಲ್ಸಾನೆ. ಕೆಲ್ಸ ದೊಡ್ಡದು ಚಿಕ್ಕದು ಅನ್ನೋದು ಲೆಕ್ಕ ಹಾಕೋರ್ಗೆ, ಅವ್ರವ್ರ ಕೆಲ್ಸ ಅವ್ರವ್ರಿಗೆ ದೊಡ್ಡದು. ನೀವು ಖಂಡಿತ ಕೆಲ್ಸಾನ ಅರ್ಧಕ್ಕೆ ಬಿಟ್ಟು ಬರಬೇಡಿ. ಸಾವಿತ್ರಿ, ನಾನು ಏನೇ ಕೆಲ್ಸ ಮಾಡಿದ್ರು ನನ್ನಲ್ಲಿ ಪ್ರೀತಿ ಕಮ್ಮಿ ಆಗಿಲ್ಲ ಅಲ್ವಾ? ನೀವ್ ಯಾವುದೇ ಕೆಲ್ಸನಾದ್ರೂ ಶ್ರದ್ಧೆಯಿಂದ ಮಾಡ್ತೀರಾ ಅಂತ ನಂಗೆ ಗೊತ್ತು, ನಂಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಸತ್ಯ. ಸಾವಿತ್ರಿ, ನಿನ್ನಂತ ಹೆಂಡತಿ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ದೆ. ಎಲ್ಲ ಗಂಡಂದಿರೋ ಅವ್ರ ಹೆಂಡತಿರಿಗೋಸ್ಕರ
ಲಂಚ ತಕೊಂಡು ಮೋಸ ಮಾಡ್ಕೊಂಡು ಹಳ್ಳಕ್ಕೆ ಬೀಳ್ತಾರೆ. ಆದ್ರೆ ನಿನ್ನಂತ ಹೆಂಡತಿರು ಎಲ್ಲ ಗಂಡಿಂದ್ರಿಗೂ ಸಿಕ್ಬಿಟ್ರೆ ಅಚ್ಚಕಟ್ಟ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋತಾರೆ. ಹೊಗಳಿಕೆ ಸಾಕು, ಆರಾಮಾಗಿ ಕೆಲಸ ಮಾಡಿ. ನಾಲ್ಕು ಜನ 40 ತರ ಮಾತಾಡ್ತಾರೆ, ನೀವು ಬೇಜಾರು ಮಾಡ್ಕೊಂಡಿರ್ಬೋದು ಅಂತಾನೆ ಫೋನ್ ಮಾಡಿದೆ. ಹ್ಞೂ ಸಾವಿತ್ರಿ, ನೀನ್ ಫೋನ್ ಮಾಡಕಂತ ನಂಗೆ ಬೋ ಟೆನ್ಷನ್ ಆಗಿತ್ತು. ಅಕಸ್ಮಾತ್ ನೀನ್ ಫೋನ್ ಮಾಡಿರ್ಲಿಲ್ಲ ಅಂದ್ರೆ ಈಟೊತ್ತಿಗೆ ನಾನು ಓಡ್ ಹೊಂಟೈತಿದ್ದೆ. ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರಾ, ಯಾರು ಅದ್ ಏನೇ ಅವಮಾನ ಮಾಡಿದ್ರು ಸರಿ, ನೀವು ಇವತ್ತು ಡ್ಯೂಟಿ ಮುಗಿಸಿನೇ ಬನ್ನಿ. ನೀವ್ ಗಟ್ಟಿ, ನಿಮ್ಮ ವ್ಯಕ್ತಿತ್ವ ಗಟ್ಟಿ ಅಂತ ನಿರೂಪಿಸಿ. ಆಡ್ಕೊಳ್ಳೋರ್ ಮುಂದೆ ನಾವು ಬಲವಾಗಿ ನಿಂತ್ರೆ ಆಡ್ಕೊಳ್ಳೋರ್ ಬಾಯಿ ಮುಚ್ಚುತ್ತೆ. ಇಷ್ಟು ಇಷ್ಟು ಸಪೋರ್ಟ್ ಸಾಕು ಸಾವಿತ್ರಿ, ಇಡೀ ಪ್ರಪಂಚನೇ ಎದುರಿಸ್ತೀನಿ ನಾನು. ಏನೇ ಆಗ್ಲಿ ನಾನ್ ಈ ಜಾಗ ಬಿಟ್ಟು ಕತ್ಲಾಕಿಲ್ಲ. ಅದೇನು ಅವಮಾನ ಮಾಡ್ತಾರ ಮಾಡ್ಲಿ ಸಾವಿತ್ರಿ, ಅವ್ರು ಆಡೋ ಮಾತ ಹೆಚ್ಚು ನನ್ನ ಕರ್ತವ್ಯ ಹೆಚ್ಚು. ನೋಡೇ ಬಿಡಣ, ಒಂದ್ ಪಪ್ಪಿ ಕೊಡೆ ಸಾವಿತ್ರಿ. ಇಡಿ ಫೋನ್ ಪ್ಲೀಸ್, ಒಂದೇ ಒಂದು. ಇಡಿ ಸತ್ಯ ಪ್ಲೀಸ್. ಅದು ಒಂದ್ ನಿಮ್ಸ ಹಂಗೆ ಇರೋ. ಸರಿ ಇಡ್ಲ. ಥ್ಯಾಂಕ್ ಯು ಸಾವಿತ್ರಿ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಹಲೋ ಹೇಳಿ ಸರ್. ಲಾನ್ನಲ್ಲಿದ್ದೀನಿ, ಒಂದು ನಿಮಿಷ ಬಾ. ಸರ್ ನಾನು ಇಲ್ಲಿ ಒಬ್ಬನೇ ಇರೋದು, ಹೋಗೋ ಬರೋರು ಐಡೆಂಟಿ ಕಾರ್ಡ್ ಚೆಕ್ ಮಾಡಬೇಕು, ಸೈನ್ ಹಾಕ್ಸ್ಕೋಬೇಕು. ಕಂಪನಿ ಸಿಇಒ ಹೇಳ್ತಾ ಇದ್ದೀನಿ ಬಾ. ಸರಿ ಸರ್ ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಎಸ್ ಅಣ್ಣ. ಸರ್ ನೀವೇ ಬರಕ್ಕೆ ಹೇಳಿದ್ದು. ಕೆಲಸ ಏನು ಅಂತ ತಿಳ್ಕೊಂಡ್ಯಾ? ಗೊತ್ತು ಸರ್, ಬರೋರು ಐ ಡಿ ಕಾರ್ಡ್ ಚೆಕ್ ಮಾಡಿ ಸೈನ್ ಹಾಕ್ಸ್ಕೊಂಡು ಒಳಗೆ ಬಿಡೋದು, ಆಮೇಲೆ ಇಲ್ಲಿ ಬಂದು ರಿಪೋರ್ಟ್ ಮಾಡ್ಕೊಳ್ಳೋದು. ರಿಪೋರ್ಟ್ ಮಾಡ್ಕೊಂಡ್ಯಾ? ಅದು ಕೆಲಸಕ್ಕೆ ಹೊಸಬನ? ಹೌದು ಸರ್. ಏನು ಹೆಸರು? ಸತ್ಯಜಿತ್. ಊರು? ಇದೇ ಊರು. ತಂದೆ? ತಂದೆ ಹೆಸರು? ನಾಗರಾಜಯ್ಯ. ತಾಯಿ ಹೆಸರಾದ್ರೂ ಸರಿಯಾಗಿ ನೆನಪಿದ್ಯಾ? ಯಮುನಮ್ಮ. ನಿನ್ನ ತಾಯಿ ಹೆಸರು ಅಮೂಲ್ಯ. ನನ್ನ ತಾಯಿ ಹೆಸರು ನಿಮಗೆ ಗೊತ್ತು ಸರ್? ಏನಾದ್ರೂ ಕೇಳೋದಿದ್ಯಾ? ನಮ್ಮ ಮನೆ ಅಡ್ರೆಸ್ಸು, ಮನೇಲಿ ಯಾರು ಇದ್ದಾರೆ? ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಸತ್ಯ, ಈ ಕೆಲಸ ಬೇಡ, ಬಿಟ್ಬಿಡು. ಯಾಕೆ ಸರ್? ಚುಚ್ಚಬೇಡುವ ಮಾತಲ್ಲಿ. ನಿನ್ನ ಗೇಟ್ ಮುಂದೆ ನಿಂತ್ಕೊಂಡು
ಬಂದವ್ರಿಗೆಲ್ಲ ಸೆಲ್ಯೂಟ್ ಹೊಡೆಯೋದು ನನ್ನಿಂದ ನೋಡೋಕ್ಕಾಗಲ್ಲ. ಪಟ್ಟಿಗೆ ಏನಾದ್ರು ಮಾಡಲೇಬೇಕಲ್ವ ಸರ್, ಹೆಂಡತಿನ ತಂದೆ ತಾಯಿನ ಸಾಕ ಜವಾಬ್ದಾರಿ ಐತೆ ನನಗೆ. ಬೇರೆ ಕೆಲಸ ನೋಡ್ಕೋ ಬೇಕಾದ್ರೆ. ನಮ್ಮಯ್ಯ ಸರ್ ಬೇಡ, ನಿಮ್ದ್ಯಾಗ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೆ ಕಲ್ಲು ಹಾಕಿದ್ರಿ, ಈಗ ಕಷ್ಟಪಟ್ಟು ಇದೊಂದು ಕೆಲಸ ಹುಡ್ಕೊಂಡಿವ್ನಿ, ಇದಕ್ಕೂ ಅಡ್ಡ ಬರ್ಬಿಡಿ ಸರ್. ನೀವು ಕೊಡೋ ಕೆಲಸ ನೋಡಿವ್ನಿ, ಜಾಸ್ತಿ ಸಂಬಳ ಬರ್ಬೋದು, ನೆಮ್ಮದಿನೇ ಇರಕ್ಕಿಲ್ಲ. ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ನಿದ್ದೆಗೆ ಅಡ್ಡ ಬರಬಾರ್ದು ಕೆಲಸ, ನಂಗಿದೇ ಸಾಕು. ಸಾವಿತ್ರಿ